हदनाकु जन एस्ट जन डजन मेले एर हदनाकु जनरल अदरली जन मैं उल्दरेल हूँ आगे मकल ऐनपंद्रे मन नम तिमण हनर्ड जन हन जन नान अलप इन मतलब जन आगर ಏಕೆಂದ್ರೆ ಆಗಿನ ಕಾಲದಾಗ ಹುಟ್ಟೋರು ಹುಟ್ಟಿದ್ರು ಆದ್ರೆ ಸತ್ತೋರು ಜಾಸ್ತಿ ಇದ್ರು ಹಾಗಾಗಿ ಮಕ್ಕಳು ಬೆಳೆದ ಮಕ್ಕಳು ಬೆಳೆ ಆಗ ಸಿನಿಮಾಗಳು ಇದ್ದಲ್ಲ ಏನಿದ್ದಿಲ್ಲ ಹಾಗಾಗಿ ಆಗಿನ ಕಾಲದಾಗ ಅದೇ ಕಥೆ ಇತ್ತು ಈಗ ಹಂಗಲ್ಲ ಈಗಿನ ಎಜುಕೇಶನ್ ಏನು ಮಕ್ಕಳನ್ನ ಹುಟ್ಟೋದು ಮುಖ್ಯ ಅಲ್ಲ ಅವರಿಗೆ ಎಜುಕೇಶನ್ ಕೊಟ್ಟು ಅವರು ನಮ್ಮಂಗೆ ಒಳ್ಳೆ ನಾಗರಿಕರನ್ನ ಮಾಡ್ತಕ್ಕಂತ ಒಂದು ಕಾಲ ಇದು ಈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಾಲೆಗೆ ದಿನ ಹೋಗ್ತಾ ಇರಬೇಕಾದ್ರೆ ಅವರ ಅಸ್ಪೃಶ್ಯರು ಅಂತಂದ್ರೆ ಏನು ಮುಟ್ಟದೇ ಇರ್ತಕ್ಕಂತವರು ಮುಟ್ಕಬಾರದು ಅವರನ್ನ ಅಂತ ಶಾಲೆ ಹೊರಗಡೆ ಅಂದ್ರೆ ಕಿಡಿಯಾಗ್ಲೇ ಇದ್ದ ಬಗ್ಗೆ ನೋಡಬೇಕು ಅಂತ ಮೇಶ್ ಒಂದ್ಸಲ ಏನಾಗುತ್ತೆ ಓ ಬಾಬಿ ಸರ್ ಆ ಶಾಲೆಗೆ ಬರ್ತಾನೆ ಆ ಗಣಿತ ಮೇಶ್ ಪಾಠ ಮಾಡ್ತಾ ಇರಬೇಕಾದ್ರೆ ಒಂದು ಲೆಕ್ಕ ಹಾಕ್ತಾರೆ ಮೇಶ್ ಏನಪ್ಪ ಇದು ಯಾರು ಮಾಡ್ತೀವಿ ಇವೆಲ್ಲ ಅಂತ ಅಂದ್ರು ಒಬ್ಬ ಹುಡುಗ ಮಾತ್ರ ಕಿಡಿಯಾಗ್ ಬಗ್ಗೆ ನೋಡ್ತಿರ್ತಾನೆ ಯಾಕ ಆ ಹುಡುಗ ಹಂಗ ಬಗ್ಗೆ ನೋಡ್ತಾನೆ ಸರ್ ಅವನು ಏನು ಬಂದ್ರು ಗೊತ್ತಾ ಸರ್ ಅವನು ಮಾದಿಗರವನು ಮುಟ್ಟಬಾರ್ತಾರ ಅವನ ಅದಕ್ಕೆ ಶಾಲೆ ಹೊರಗೆ ಹಾಕಿದೀವಿ ಮಾದಿಗ ಅಂತ ಅಂತಕ್ಕಂತೆ ನಾವೆಲ್ಲರೂ ಅಸ್ಪೃಶ್ಯರೇ ಎಕ್ಸ್ಪೀರಿಯನ್ಸ್ ಅಶೋಕ ಅಣ್ಣವ್ರು ಲಿಂಗತರದಂತಂತಲ್ಲ ಲಿಂಗಾಟ್ಸು ಬ್ರಾಹ್ಮಿಣ್ಸು ಜೈನ ಅವರೆಲ್ಲರೂ ಅಪ್ಪರ್ ಕ್ಯಾಸ್ಟು ಇನ್ನು ಉಳಿದದ್ದು ಗೊಲ್ಲ ನಾಯಕ ಕುರುಬ ಅವರೆಲ್ಲರೂ ಕಪ್ಪು ಜನನೇ ನಾವು ಎಸ್ ಸಿ ಜನ ಅಂದ ತಕ್ಷಣಕ್ಕೆ 105 ಜಾತಿ ಇದ್ದಾವೆ ಎಸ್ ಸಿ ಅಂದರೆ 105 ಜಾತಿ ನಾವೆಲ್ಲರೂ ಎಸ್ ಸಿ ಎಸ್ ಸಿನೇ ಹಂಗಾಗಿ ಅವನೇ ಆ ಹುಡುಗ ಬಗ್ಗೆ ನೋಡ್ತಾ ಇರ್ತಾನೆ ಬಗ್ಗೆ ನೋಡ್ತಾ ಇರಬೇಕಾದ್ರೆ ಮೇ ಅವರು ಸಾಹೇಬರು ಏ ಎದಕ್ಕೋ ಹಿಂಗೆ ಬಗ್ಗೆ ನೋಡ್ತೀವಿ ಅಂದರೆ ಸರ್ ನನ್ನ ಒಳಗೆ ಕರ್ಕೊಳ್ತಾ ಇಲ್ಲ ಸರ್ ಮೇಷ ಹುಡ ಅಂತಾನೆ ಇರ್ತಾನೆ ಮೇಷ ಹುಡ ಕರ್ಕೊಳ್ಳೋದಿಲ್ಲ ಆವಾಗ ಮೇಷಿಗೆ ಮುಜುಗರ ಆಗ್ತದೆ ಯಾವ ಹುಡುಗರನ್ನು ಲೆಕ್ಕ ಮಾಡಕ್ಕೆ ಇಷ್ಟಪಡೋದಿಲ್ಲ ಒಳಗೆ ಇರ್ತಕ್ಕಂಥ ಹುಡುಗರು ಆವಾಗ ಸಾಹೇಬ್ರು ಇದ್ದುಕೊಂಡು ಏ ಬಾರ ಒಳಗೆ ಬಾಪ ನೀನು ಮಾಡ್ತೀಯ ಲೆಕ್ಕ ಅಂದ ಓ ಮಾಡ್ತೀನಿ ಸರ್ ನಿಂಗೆ ಒಳಗೆ ಬರಕ್ಕೆ ಕುರಿಸುತ್ತಿಲ್ಲ ಮುಂದೆ ಕೂತ್ಕೊಂಡಿರ್ತಕ್ಕಂಥ 15-20 ಹುಡುಗರು ಓಡೋಗಿ ಆಗಿನ ಬೋರ್ಡ್ಗಳಾಗ ಅಲ್ಲಿಗೆ ಬೋರ್ಡು ಅದರಿಂದ ಬುತ್ತಿ ಇಟ್ಟಿರ್ತಾರೆ ಓಡೋಡಿ ಬಂದು ಬುತ್ತಿ ತಗೊಂತಾರೆ ಆವಾಗ ಸಾಹೇಬ್ರು ಕೇಳ್ತಾರೆ ಯಾಕಪ್ಪ ಹಿಂಗೆ ಓಡಿ ಬಂದ್ರೆ ಅಂದರೆ ಸರ್ ಆ ಹುಡುಗ ಹರಿಜನ ಹುಡುಗ ಆ ಹುಡುಗ ಏನಾದರೂ ಬೋರ್ಡನ್ಸ್ ಹೋದ್ರೆ ನಮ್ಮ ಬುತ್ತಿ ಎಲ್ಲ ಮೈಲಿಗೆ ಆಗ್ಬಿಡುತ್ತೆ ಮತ್ತೆ ಅದನ್ನ ತಿನ್ನೋದಿಲ್ಲ ನಾವು ತಾಣು 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 ಇವ್ರು ಜಾಕು ನೋಡೋರು ಊಟದ ಮೇಲೆ ಇದ್ದಂಥ ಬೆಲೆ ಶಿಕ್ಷಣದ ಬಗ್ಗೆ ಇಲ್ಲ ಆಗ ಮೇಷ ಹೇಳ್ತಾನೆ ಸಾಗ್ ಹೇಳ್ತಾರೆ ಅಲ್ಲಪ್ಪ ಅಲ್ಲಿ ಹಂಚಿಗೆ ಹೋಗ್ಬಿಟ್ಟ ತಕ್ಷಣ ಮೇಲೆ ಆಗ್ಬಿಡ್ತದು ಏ ಸ್ವಾಮಿ ಏನಂತ ಕಂಡಿರಿ ಆ ಹುಡುಗರು ಗೌರವನೇ ಕೊಡೋರು ಸಾಹೇಬ್ರು ಕೂಡ ಅವಾಗೇನಾಗ್ತದೆ ಆ ಸಾವಿರ ಯಾರು ಗೊತ್ತಾ ಅಂಬೇಡ್ಕರ್ ಅಂತ ಹೆಸರನ್ನ ತಕ್ಕಂಥ ಸಾಗರ ಅವರು ಬಾಪ ನೀನು ಬಾ ನಾನು ಕರ್ಕೊಂಡಾಗ ಹುಡುಗನಿಗೆ 14ನೇ ಮಗಲ್ಲ ನಾನು ನಿನ್ನ ಗೋಸ್ ಬಾ ಅಂತಂದು ಅವನ ಹೆಸರು ಭೀಮರಾವ್ ಅವನ ಹೆಸರು ಹುಡುಗನ ಹೆಸರು ಭೀಮರಾವ್ ಅವಾಗ ಕರೆದು ನಿನ್ನ ಮೇಲೆ ನೀನು ಇದ್ರ ಗಲೀಜಿಗೆ ಹೋಗ್ಬಿಡ ನೀನು ನಾನು ನನ್ನ ಹೆಸರೇ ನೀನು ಆ ಹುಡುಗ ಆತ ಸಾಹೇಬರು ಬಂದಿರೋದ ಬ್ರಾಹ್ಮಣ ಅಂತ ನನ್ನ ಹೆಸರು ನಿನಗೆ ಇಡ್ತೀನಿ ಅಂತಂದು ಅಂಬೇಡ್ಕರ್ ತೆಗೆದು ಹೆಸರು ಆ ಸಾಹೇಬ್ರ ಹೆಸರು ಆ ಹುಡುಗನಿಗೆ ಅವನ ಮುಂದೆ ಅಂತ ವಿದ್ಯಾರ್ಥಿ ಜೀವನನೇ ಹೇಳ್ತಾ ಹೋಗ್ತೀನಿ ಮುಂದೆ ಒಂದ್ಸರಿ ಹೋಗ್ಬೇಕಾದ್ರೆ ಜಟ್ಗ ಅಪ್ಪಿ ತಪ್ಪಿ ಜಟ್ಗ ಹತ್ಕೊಂತಾರೆ ಅವಾಗ ಅವಾಗ ಆಟ ಪಾಟಿದ್ದಿಲ್ಲಲ್ಲ ಜಟ್ಗ ಹತ್ಕೊಂಡಾಗ ಜಟ್ಗ ಅವಾಗ ಕೇಳ್ತಾನೆ ಏಯ್ ಯಾರಪ್ಪ ನೀನು ಕುಮಾರ್ ಕ್ಯಾಶ್ ಕಹಾ ಅಂತಾನೆ ಏ ಅಮಾರೆ ಎಸ್ ಸಿ ಅಂತಾನೆ ಎಸ್ ಸಿ ಅಂತ ಹೇಳಕ್ಕೆ ಅಲ್ಲಿಗೆ ಜಾಡ್ ಸುದ್ದು ಬಿಡ್ತಾನೆ ಹಾಗೆ ಅಲ್ಲಿದೆ ಆಡೋದಿಂದಿಡು ಹಾಡು ದೂರ ಬಿಡ್ತಾನೆ ಪಾಪ ಜಟ್ಗ ಬಂಡಿದ್ದಿಂದ ಯಾಕೆ ಹಂಗೆ ಗೊತ್ತಂದ್ರೆ ನನ್ನ ಆಟೋಲ ಮೈಲಿಗೆ ಆಗ್ಬಿಡ್ತಲ್ಲ ನೀನು ಅಂತಂದು ಅಲ್ಲಿ ನಿಂದಿಸಿ ಅಲ್ಲೇ ನಿಲ್ತಕ್ಕಂಥ ಆಟೋನಲ್ಲೂ ತೊಳಿತೇನೆ ಇನ್ನು ಎಷ್ಟಿರ್ಬೋದು ನೋಡ್ರಿ ಆಗಿನ ಕಾಲದಾಗೆ ಎಷ್ಟು ಕ್ಯಾಶ್ ಇತ್ತು ನಮ್ಮ ಎಸ್ ಸಿ ಜನ ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ ಒಳ್ಳೆಗೆ ಒಂದು ಡಬ್ಬ ಎಸ್ಸಿ ಹಾಕ್ಕೋಬೇಕು ತಲೆ ಮೇಲೆ ಹಿಂಗೆ ಹಾಕಬೇಕು ಹಿಂದೆ ಒಂದು ದೊಡ್ಡ ಒಂದು ಲಿಂಗ ಅಂಥದ್ದು ರೋಗ ಅಂಥದ್ದು ಯಾಕಂದ್ರೆ ನಮ್ಮ ಹೆಜ್ಜೆ ಕೂಡ ನೆಲದ ಮೇಲೆ ಬಿಡಬಾರ್ದು ಆ ಹೆಜ್ಜೆ ಕೂಡ ಹಂಗೆ ಬಳ್ಕೊಂಡು 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 ಹೋಗ್ಬೇಕು ಆ ಥರ ಕಾಲ ಇತ್ತು ಹಿಂದಿನ ಕಾಲದಾಗೆ ನೋಡಿ ನೆಕ್ಸ್ಟು ಲಿಂಗಾಯತರು ಅಲ್ಲಿ ಬ್ರಾಹ್ಮಣರಲ್ಲಿ ಯಾರೇ ನಿಂಗೆ ಬರ್ತಾರೆ ಅಂತ ಅಲ್ಲಿ ಬರ್ತಾರೆ ಅಂದರೆ ಇಲ್ಲಿ ವಾರ ಹಿಂಗೆ ನಿಂತ್ಕೋಬೇಕು ಹೆಣ್ಮಕ್ಳು ತಿನ್ನ ತಲೆ ತಂಗಿಲ್ಲಿ ಎತ್ತಿದ್ರಾಗಿನ ಕಂಬ ಕಟ್ಟಾಗಿ ಬಡ್ದಾ ಬಿಡ್ಬಿಡ್ದು ಬರೇ ಬತ್ತಲೆ ಹಿಂಗೆ ಕಟ್ಟಾಕಿ ಹೆಣ್ಣಂದಂಗೆ ಗಂಡಂದಂಗೆ ಆ ಥರ ಶಿಕ್ಷೆ ಅನ್ಬೋದ್ತಕ್ಕಂಥ ಒಂದಿನಾಗುತ್ತೆ ಅವನಿಗೆ ಅಪ್ಪಿ ತಪ್ಪಿ ನೀರು ಕಾಯ್ಬಿಡುತ್ತೆ ಆ ಕೆರೆ ನೀರು ಕೆರೆಗೆ ಸುತ್ತೋರು ನೋಡ್ತಾನೆ ಏರೆ ಯಾರಿರೋದಿಲ್ಲ ಅಲ್ಲಿ ತುಂಬ ನೀರು ಕುಡಿಯೋನಂತಂದು ಆ ನೀರನ್ನು ಕುಡಿಯೋಕ್ಕಂತ ಹೋಗ್ತಾನೆ ಆವಾಗ ಎಲ್ಲೋ ಒಬ್ಬ ಇರೋನು ಅವನೇನು ಮಾಡ್ತಾನೆ ಕೆರೆ ನೀರು ಕುಡ್ದಲ್ಲ ಅಂತಂದು ಅಲ್ಲಿಂದ ಓಡಿ ಬಂದೇನಲ್ಲಿ ನೀನು ಕೆರೆ ನೀರು ಕುಡಿತೀನಲ್ಲಿ ಅಂತಂದು ಬಂದು ಅವನ್ನ ಒಂದು 7-8 ಜನ ಸೇರ್ಕೊಂಡು ತವರಣಿಯವರು ಸೇರ್ಕೊಂಡು ಆ ಚರಂಡಿಗೆ ಗರಿತಕ್ಕಂಥ ನೀರು 2 ಕೈ ಕಟ್ಟಿ ತಲೆ ಹಿಂಗೆ ಬಗ್ಗಿಸ್ತಾರೆ ಚರಂಡಿ ನೀರು ಕುಡಿಸ್ತಾರೆ ನೋಡಿ ಎಷ್ಟು ಅವೆಲ್ಲವನ್ನು ಅನುಭವಿಸ್ತಕ್ಕಂಥ ಅಂಬೇಡ್ಕರ್ ಅವ್ರು ಏನು ಮಾಡ್ತಾರೆ ಈ ಅಸ್ಪೃಶ್ಯತೆ ಹೋಗಾಡ್ಬೇಕಪ್ಪ ಅಂದ್ರೆ ಏನು ಮಾಡ್ಬೇಕು ನಾವು ಜಗಳಾಡ್ಬೇಕು ಜಗಳಾಡ್ಬೇಕಾ ಜಗಳಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಶಿಕ್ಷಣ ಪಡಿಬೇಕು ವಿದ್ಯಾವಂತರಾಗಬೇಕು ಅಲ್ಲೇವರೆಗೂ ನಾವು ಉದ್ಧಾರ ಆಗಲ್ಲ ಅಂತಂದು ಅವನೇನು ಮಾಡ್ದ ಅವತ್ತೆ